ಇಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಬರಲಿ ಕಾರಣ ಹೆಂಗೆ ಅಂತ. ನನ್ನ ಜಿಲ್ಲೆನೇ ನನ್ನ ಶಕ್ತಿ, ನನ್ನ ಜಿಲ್ಲೆಗೆ ಜಾತಿ ಇಲ್ಲ, ಪಕ್ಷ ಇಲ್ಲ. ಸಿದ್ದರಾಮಯ್ಯ ಅವರ ಮಾನಸ ಪುತ್ರ ಇದ್ದಂಗಿದ್ರಿ? ಅದು ಅವ್ರು ಕೇಳಬೇಕು, ನಾನು ಕೇಳಿದ್ರೆ ನಾನೇನು ಹೇಳಲ್ಲ. ಈ ಬಾರಿ ಎಷ್ಟು ಸ್ಥಾನಗಳ ಗೆಲ್ಸಿರಿ ಚಿತ್ರದುರ್ಗ ಮತ್ತೆ ದಾವಣಗೆರೆಯಲ್ಲಿ? ನಾನು ಗೆಲ್ಸಲ್ಲ, ಜನ ಗೆಲ್ಸಬೇಕು ಚಿತ್ರದುರ್ಗದವರು. ನಾನು ಗೆಲ್ಸಕ್ಕ ನನ್ನ ಗೆಲ್ಸದೆ ಅವರು. ಕುಮಾರಣ್ಣ ಹತ್ರ ಮಾತಾಡಿಲ್ಲ, ಈಗ ತಾನೇ ಕಾರ್ಯಕರ್ತನಾಗ ಸೇರ್ಕೊಂಡಿದ್ದೀನಿ. ನನಗೆ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಬಲವಾದ ಗೌರವ ಇದೆ, ಅಪಾರವಾದ ಗೌರವ ಐತೆ. ರಾಜಕಾರಣ ಬಂದಾಗ ಅವ್ರು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ, ನಾನು ದಾಳದ ಮಾಡುತ್ತೇನೆ. ಕುಮಾರಣ್ಣ ಏನು ಹೇಳ್ತಾರೆ ಅದು ಕೇಳ್ತೀನಿ. ರಘುವಾಚಾರ್ಯ ನನ್ನ ಜಿಲ್ಲೆ. ಇದ್ರೆ ಓಟ್ ಹಾಕ್ತಾರೆ ನೀವು, ಹಾಕಿ ಹಾಕ್ತಾರೆ ಜನ ಅಂತ ಕೆಟ್ಟ ಭರವಸೆನ ಹಿಂಗೆ ಅಂತ. ನಾನು ಯಾವಾಗಲೂ ಮಾತು ಕಡಿಮೆ ಮಾಡಿ ರಿಸಲ್ಟ್ ತೋರಿಸ್ತೀನಿ. ಓಕೆ, ರಿಸಲ್ಟ್ ಏನಾಗಿರುತ್ತೆ ಫೈನಲಿ? ಎರಡೂ ಜಿಲ್ಲೆಗಳಿಂದ, ಎರಡೂ ಜಿಲ್ಲೆಗಳಿಂದ ಜಾತ್ಯತೀತ ಜನತಾದಳ ಗೆದ್ದಿರುತ್ತೆ, ಕಾಂಗ್ರೆಸ್ ಕಾಣೆ ಆಗಿರುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. 2023 ವಿಧಾನಸಭೆ ಚುನಾವಣೆ ರಣಗಳ ರಂಗೇರ್ತಾ ಇದೆ. ಎರಡು ಬಾರಿಯ MLC, ಒಂದು ಬಾರಿ ಇಂಡಿಪೆಂಡೆಂಟ್, ಒಂದು ಬಾರಿ ಕಾಂಗ್ರೆಸ್ ಇಂದ ಹಿಂದುಳಿದ ವರ್ಗಕ್ಕೆ ಒಂದು ದೊಡ್ಡ ರೀತಿಯ ಲೀಡರ್ ಆಗಿ ಕಾಣ್ತಾರೆ ರಘುವಾಚಾರ್ ಅವರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಪ್ರಭಾವ ದಾವಣಗೆರೆಯಲ್ಲಿ ಕೂಡ ಇದೆ. ಎರಡು ಬಾರಿ ಲೋಕಲ್ ಬಾಡಿ ಇಂದ ಆಯ್ಕೆ ಆಗಿದ್ರಿ, ಈಗ JDS ಸೇರ್ಪಡೆ ಆಗಿದ್ರಿ, ಏನು ಹೇಳ್ತೀರಿ? ನಮ್ಮ ಎರಡು ಜಿಲ್ಲೆಯಲ್ಲೂ, ಚಿತ್ರದುರ್ಗ ದಾವಣಗೆರೆ ಎರಡು ಜಿಲ್ಲೆಯಲ್ಲೂ JDS ಗೆಲ್ಲುತ್ತೆ. ಸಿದ್ದರಾಮಯ್ಯ ಅವರ ಮಾನಸ ಪುತ್ರ ಇದ್ದಂಗಿದ್ರಿ, ಬಹಳಷ್ಟು ಶಕ್ತಿ ಕೂಡ ಇತ್ತು ನಿಮಗೆ, ನಿಮ್ಮಿಂದ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಟಿಕೆಟ್ ವಿಚಾರದಲ್ಲಿ ಯಾಕೆ ಅಡ್ವರ್ಟ್ ಆಯಿತು ಅಂತ? ಈ ಟಿಕೆಟು ಬೇರೆ ವಿಷಯ. ನಾನು ಇವತ್ತು ವೈಯಕ್ತಿಕವಾಗಿ ನನಗೆ ಭಾಳ ಚೆನ್ನಾಗಿದೆ ಸಿದ್ದರಾಮಯ್ಯವ್ರ ಸಂಬಂಧ. ಸಂಬಂಧಗಳೇ ಬೇರೆ, ರಾಜಕಾರಣನೇ ಬೇರೆ. ಸೊ ರಾಜಕಾರಣದಲ್ಲಿ ಎಲ್ಲೋ ಒಂದು ಡಿಫ್ರೆನ್ಸ್ ಬಂತು, ನನ್ನ ಟಿಕೆಟ್ಗೆ ಏನು ಬರಲಿಲ್ಲ. ಸಣ್ಣ ಸಣ್ಣ ಸಮುದಾಯಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೋ ಮಹಾನ್ ನಾಯಕರು ಅಂದರೆ ಸಿದ್ದರಾಮಯ್ಯವ್ರು ಅಲ್ಲ ಪಾಪ, ಅವ್ರು ಯಾವಾಗೂ ಇಲ್ಲ. ಯಾಕೆ ಅನ್ಯಾಯ ಆಗ್ತಿದೆ ಈ ಥರ ಅಂತ? ಅದು ಅವ್ರು ಕೇಳಬೇಕು, ನಾನು ಕೇಳಿದ್ರೆ ನಾನೇನು ಹೇಳಲ್ಲ. ದುರ್ಗದಲ್ಲಿ ಕೂಡ ಒಬ್ಬರು ಶಾಸಕರು JDS ಇಂದಿರಲಿಲ್ಲ, ದಾವಣಗೆರೆಯಲ್ಲಿ ಕೂಡ ಈ ಬಾರಿ ಇರಲಿಲ್ಲ ಕಳೆದ ಈಗ ಪ್ರಸ್ತುತವಾಗಿ. ಈ ಬಾರಿ ಎಷ್ಟು ಸ್ಥಾನಗಳ ಗೆಲ್ಸಿರಿ ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ? ನಾನು ಗೆಲ್ಸಲ್ಲ, ಜನ ಗೆಲ್ಸ್ಬೇಕು ಚಿತ್ರದುರ್ಗದವರು. ನಾನು ಗೆಲ್ಸಕ್ಕ ನನ್ನ ಗೆಲ್ಸದೆ ಅವರು, ಅದರಿಂದ ಜನ ಏನು ಹೇಳ್ತಾರೆ ನೋಡೋಣ. ಕೊಟ್ಟರೆ ಕುಮಾರಣ್ಣ ಹೊರಡಾಗೆ ಹೋಗ್ತೀನಿ ಅಂತ ಹೇಳ್ತೀರಿ, ಆ ಮಟ್ಟಿಗೆ ಕಾನ್ಫಿಡೆನ್ಸ್ ಹೆಂಗೆ ಅಂತ? ಅದು ಕುಮಾರಣ್ಣ ಹತ್ರ ಮಾತಾಡಿಲ್ಲ, ಈಗ ತಾನೇ ಕಾರ್ಯಕರ್ತನಾಗ ಸೇರ್ಕೊಂಡಿದ್ದೀನಿ. ಬಟ್ ಅದ್ರ ಯಾರ ಮೇಲೂ ವೈಯಕ್ತಿಕ ಟಿಕೆಟ್ಗಳು ಮಾಡಲ್ಲ. ನನಗೆ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಬಲವಾದ ಗೌರವ ಇದೆ, ಅಪಾರವಾದ ಗೌರವ ಐತೆ. ರಾಜಕಾರಣ ಬಂದಾಗ ಅವ್ರು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ, ನಾನು ದಾಳದ ಮಾಡುತ್ತೀನಿ. ಅಷ್ಟು ಬಿಟ್ಟರೆ ಎಂಥದ್ದಿಲ್ಲ. ಕುಮಾರಣ್ಣ ಏನು ಹೇಳ್ತಾರೆ ಅದು ಕೇಳ್ತೀನಿ. ನಾನೊಬ್ಬ ಜಾತ್ಯಾತೀತ ಜನತಾದಳ ಕಾರ್ಯಕರ್ತನಾಗ ಸೇರ್ಕೊಂಡಿದ್ದೀನಿ, ಅಷ್ಟೇ ನನ್ನದು ಡಿಸಿಗ್ನೇಷನ್. ಅಷ್ಟು ಕಾನ್ಫಿಡೆನ್ಸ್ ಕಾಣ್ತಾ ಇದೆ ರಘು ಆಚಾರ್ಯರ ಮಾತಲ್ಲಿ. ನಿನ್ನೆ ಕೂಡ ನಾನು ಮೈಸೂರು ಮಾತನ್ನು ಕೇಳ್ತಾ ಇದ್ದೆ, ಇಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಬರಲಿ ಕಾರಣ ಹೆಂಗೆ ಅಂತ? ನನ್ನ ಜಿಲ್ಲೆನೇ ನನ್ನ ಶಕ್ತಿ, ನನ್ನ ಜಿಲ್ಲೆಗೆ ಜಾತಿ ಇಲ್ಲ, ಪಕ್ಷ ಇಲ್ಲ. ರಘುವಾಚಾರ್ಯ ನನ್ನ ಜಿಲ್ಲೆ. ಕಾಂಗ್ರೆಸ್ ಕೇವಲ ಹೈಯಿಂದ ಅವನ್ನ ಓಟ್ ಬ್ಯಾಂಕ್ ಆಗಿ ಬಳಸ್ಕೋತಾ ಇದ್ದಾರೆ, ಆದ್ರೆ ನ್ಯಾಯ ಕೊಡ್ತಾ ಇಲ್ಲ ಅಂತ? ಅದನ್ನ ಅವ್ರನ್ನೇ ಕೇಳ್ಬೇಕು, ನಾನು ಕೇಳಿದ್ರೆ ನಾನು ಏನು ಹೇಳಪ್ಪ. ಎಷ್ಟು 7 ಜಾತಿಗಳಲ್ಲಿ ಒಂದ್ ಜಾತಿಗೂ ಸಣ್ಣ ಜಾತಿಯವ್ರು ಕೊಟ್ಟಿಲ್ಲ, ಅದು ಸೋಷಿಯಲ್ ಜಸ್ಟಿಸ್ ಇಲ್ಲ. ಅದು ಕೇಳದ ಅವ್ರು ಆನ್ಸರ್ ಮಾಡ್ತಾರೆ, ನಂದೇನಿಲ್ಲ. ಹೆಂಗಿದ್ರು ಓಟ್ ಹಾಕ್ತಾರೆ ನೀವು, ಹಾಕಿ ಹಾಕ್ತಾರೆ ಜನ ಅಂತ ಕೆಟ್ಟ ಭರವಸೆನ ಹೆಂಗೆ ಅಂತ? ನಾನು ಯಾವಾಗಲೂ ಮಾತು ಕಡಿಮೆ ಮಾಡಿ ರಿಸಲ್ಟ್ ತೋರಿಸ್ತೀನಿ. ಸರಿ, ಓಕೆ, ರಿಸಲ್ಟ್ ಏನಾಗಿರುತ್ತೆ ಫೈನಲಿ? ಎರಡೂ ಜಿಲ್ಲೆಗಳಿಂದ, ಎರಡೂ ಜಿಲ್ಲೆಗಳಿಂದ ಜಾತ್ಯತೆ ಜನತಾದಳ ಗೆದ್ದಿರುತ್ತೆ, ಕಾಂಗ್ರೆಸ್ ಕಾಣೆ ಆಗಿರುತ್ತೆ. ನೋಡ್ರಿ, ಇದಿಷ್ಟು ರಘುವಾಚಾರ್ ಅವರು ಮಾತಾಡಿದ್ದು.